हेलो फ्रेंड्स, वेलकम बैक टू अवर चैनल अराउंड प्रियांकास किचन। इवत्तिन वीडियो दल्ली पाइनापल अथवा अनानास करी हेग माड़ोदु अंत नोड़ोण। एनेल्ला इंग्रीडियंट्स बेकागुत्ते अंत नोड़ोण। चिक्कदागी पाइनापल पीसस ना कट माड़ी इट्कोंडिदीनि वन बट्लो। पाइनापल अल्ली मुळ्ळिरो अंशनेल्ल तगिबेकु, इल्लांद्रे बायल्ली तुर्के बरुत्ते। जीरिगे, सासिवे, अरिशिण पुडी हागे वन बट्लो आनियन चिक्कदागी कट माड़ी इट्कोंडिदीनि। ಈ ಪೈನಾಪಲ್ ಕರಿಗೆ ಕಂಪಲ್ಸರಿ ಮೆಂತೆ ಕಾಳನ್ನ ಯೂಸ್ ಮಾಡಲೇಬೇಕು. ಹಾಗೆಯೇ ಸ್ವಲ್ಪ ಅಚ್ಚಕಾರದ ಪುಡಿ, ಪೆಪ್ಪರ್ ಪುಡಿ, ಸ್ವಲ್ಪ ಟೊಮೆಟೊ ಕೆಚಪ್ ಬೇಕಾಗುತ್ತೆ. ಸ್ವಲ್ಪ ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಜಿಂಜರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದ ಪೀಸು. ಧನಿಯಾ ಪುಡಿ, ಗರಂ ಮಸಾಲ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಾಗುತ್ತೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಒನ್ ಟೇಬಲ್ ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಜೀರಿಗೆ, ಸಾಸಿವೆ, ಮೆಂತೆಕಾಳು ಹಾಕ್ಕೊಂಡು, ಕರಿ ಲೀವ್ಸ್ ಆಪ್ಷನಲ್ ಇಲ್ಲಿ. ಈ ಕರಿ ಮಾಡೋದಕ್ಕೆ ಸನ್ಫ್ಲವರ್ ಆಯಿಲ್ ತೊಗೊಂಡಿದ್ದೀನಿ. ಹಾಗೆಯೇ ಕಡಲೆಕಾಯಿ ಆಯಿಲ್ ಕೂಡ ತೊಗೋಬೋದು, ಇಲ್ಲ ಅಂದರೆ ಸಾಸಿವೆ ಎಣ್ಣೆ ಕೂಡ ತೊಗೋಬೋದು. ನೆಕ್ಸ್ಟ್ ಆನಿಯನ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಆಯಿಲ್ ಇನ್ನೂ ಜಾಸ್ತಿ ಹಾಕ್ಕೋಬೋದು. ಆನಿಯನ್ ಸ್ವಲ್ಪ ಫ್ರೈ ಆಗಲಿ, ಕಂದು ಬಣ್ಣ ಬರೋವರೆಗೂ ಇನ್ನು ಸ್ವಲ್ಪ ಫ್ರೈ ಆಗಲಿ. ಓಕೆ, ಇವಾಗ ಫ್ರೈ ಆಗಿದೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಪೈನಾಪಲ್ ಪೀಸಸ್ನ ಆ್ಯಡ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕವರ್ ಮಾಡ್ಕೊತೀನಿ. ಫೈವ್ ಮಿನಿಟ್ಸ್ ಆದರೂ ಕುಕ್ ಮಾಡಬೇಕು. ಫೈವ್ ಮಿನಿಟ್ಸ್ ಆದಮೇಲೆ ಹಾಫ್ ಕಪ್ ವಾಟರ್ನ ಆ್ಯಡ್ ಮಾಡ್ಕೊತೀನಿ. ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಕಲಸಿಬಿಟ್ಟು ಮತ್ತೆ ಲಿಡ್ನ ಕವರ್ ಮಾಡಿ ಫೈವ್ ಮಿನಿಟ್ಸ್ ಬೇಯಿಸ್ಕೋಬೇಕಾಗುತ್ತೆ. ಪೈನಾಪಲಲ್ಲಿ ನೀರಿನ ಅಂಶ ಇರೋದ್ರಿಂದ ಬೇಯೋದಕ್ಕೆ ಸ್ವಲ್ಪನೇ ನೀರಾದರೆ ಸಾಕಾಗುತ್ತೆ. ಟೋಟಲ್ 10 ಮಿನಿಟ್ಸ್ ಆಯ್ತು. ಇವಾಗ ಆಲ್ಮೋಸ್ಟ್ ಬೆಂದಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರ ಪುಡಿ, ಹಾಗೆ ಟೊಮೆಟೊ ಕೆಚಪ್, ಪೆಪ್ಪರ್, ಹಾಗೆ ಧನಿಯಾ ಪೌಡರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಗರಂ ಮಸಾಲನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪನೇ ಬೇಕಾಗುತ್ತೆ. ಹಸಿಮೆಣಸಿನ್ಕಾಯಿ, ಜಿಂಜರ್, ಹಾಗೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಆದಮೇಲೆ ತಿರ್ಗಾ ಒಂದು ಮಿನಿಟ್ ಬೇಯಬೇಕಿದು. ಈ ಕರಿ ಮಾಡೋದಕ್ಕೆ ಟೋಟಲ್ 10-12 ಮಿನಿಟ್ಸ್ ಬೇಕಾಗುತ್ತೆ. ಪೈನಾಪಲ್ ಬೆಂದಿದೆಯೋ ಇಲ್ಲ ಅಂತ ಫೋರ್ಕಿಂದ ಟೆಸ್ಟ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಸ್ಟೇಜಲ್ಲಿ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪೈನಾಪಲ್ ಹುಳಿ ಇರೋದ್ರಿಂದ ಬೆಲ್ಲ ಕಂಪಲ್ಸರಿ ಹಾಕಲೇಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಹಾಫ್ ಮಿನಿಟು ಲಿಡ್ನ ಕ್ಲೋಸ್ ಮಾಡಬೇಕು. ಓಕೆ, ಇವಾಗ ಆಯಿಲ್ ಎಲ್ಲ ಮೇಲೆ ತೇಲ್ತಾ ಇದೆ ನೋಡಿ. ಇವಾಗ ಕಂಪ್ಲೀಟ್ ಆಯಿತು ಈ ಕರಿ. ಇವಾಗ ಆಫ್ ಮಾಡ್ಕೊತೀನಿ ಸ್ಟೌನ. ಈ ಟೇಸ್ಟಿ ರೆಸಿಪಿನ ನೀವು ಟ್ರೈ ಮಾಡಿ. ಈ ಪೈನಾಪಲ್ ಕರಿ ಚಪಾತಿ ಅಥವಾ ಪೂರಿ ಜೊತೆಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.